ಅಲ್ಲಿ ಈ ಪ್ರಿಯಾಂಬಲ್ ಅನ್ನೋದು ಒಂದು ಸಂವಿಧಾನದ ಭಾಗನ ಇಲ್ಲ ಸಂವಿಧಾನದ ಆಚೆ ಇದೆಯಾ ಅಥವಾ ಸಂವಿಧಾನದ ಒಳಗಡೆನೆ ಇದೆಯಾ ಅಂತ ಅನ್ನೋದು ಇದಕ್ಕೊಂದು ಫೇಮಸ್ ಕೇಸ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ನೀವು ತುಂಬಾ ತಿಳ್ಕೋಬೇಕು ಮೈನ್ಸು ಅಲ್ಲಿ ಇಲ್ಲಿ ಎಲ್ಲ ಬರೀಬೇಕು ಅಂದ್ರೆ ಆಮೇಲೆ ನಿಮ್ಮ ಎಕ್ಸಾಮ್ ಗಳ ಸಾಮಾನ್ಯ ಕೇಳ್ತಾನೆ ಇರ್ತಾನೆ ಈ ತರ ಕ್ವಶನ್ಸ್ ಗಳೆಲ್ಲ ಒಂದು ಬೇರುಬಾರಿ ಕೇಸ್ ಅಂತ ಒಂದು ನಾಪ್ ಬೇರು ಬೇರುಬಾರಿ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ನೈನ್ಟೀನ್ ಸಿಕ್ಸ್ಟಿ ರನ್ನಿಂಗ್ ನೋಟ್ಸ್ ಮಾಡ್ಕೋತಿದಿರಾ ಅನ್ಸುತ್ತೆ ಆಮೇಲೆ ಡೌಟ್ಸ್ ಇದ್ರೆ ಆಮೇಲೆ ಕೇಳಿ ಒಂದು ಐದ್ ನಿಮಿಷ ಆದ್ಮೇಲೆ ಟೈಮ್ ಕೊಡ್ತೇನೆ ಬೇರು ಬಾರಿ ವರ್ಷಸ್ ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದ ಇವೆರಡು ಕೇಸ್ ಆಯ್ತು ಅಲ್ಲಿ ಯಾಕಪ್ಪ ಈ ಕೇಸ್ ಆಯ್ತು ಅಂತಂದ್ರೆ ನಮ್ಮಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಭೂ ಹಂಚಿಕೆ ಆಗಿತ್ತಲ್ಲ ಆ ಲೈನ್ ಯಾವ್ದು ಗೊತ್ತಿದೆಯಲ್ಲ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ ಭಾರತ ಪಾಕಿಸ್ತಾನಕ್ ಬೇರೆ ಭಾರತ ಚೀನಾಗ ಬೇರೆ ಪ್ರತಿಯೊಂದು ಇದೆ ಭಾರತ ಪಾಕಿಸ್ತಾನಕ್ಕೆ ರ್ಯಾಡ್ ಕ್ಲಿಫ್ ಲೈನ್ ಅಂತ ಕರೀತಾರೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಗಡಿ ಹಂಚಿಕೆ ಇದೆಯಲ್ಲ ಅದನ್ನ ರಾಡ್ ಕ್ಲಿಫ್ ಲೈನ್ ಅಂತಾರೆ ಆ ಯಾಕಂದ್ರೆ ಅದು ಪರ್ಸನ್ ಹೆಸರು ರ್ಯಾಡ್ ಕ್ಲಿಫ್ ಅಂತ ಡಿವಿಷನ್ ಮಾಡಿದ್ ಅದಕ್ಕೋಸ್ಕರ ಅವನ ಹೆಸರು ಇಟ್ಟಿದ್ದಾರೆ ಕೇಳಿದ ತುಂಬಾ ಸರಿ ಕ್ವಶನ್ ರಾಡ್ ಕ್ಲಿಫ್ ಲೈನ್ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಅದ್ರ ಪ್ರಕಾರ ಈ ಬೇರು ಬಾರಿ ಅನ್ನೋದು ನಮ್ ದೇಶಕ್ಕಿತ್ತು ಆ ಒಬ್ಬ ನಮಗ್ ಸ್ವಾತಂತ್ರ್ಯ ಎಲ್ಲ ಬಂದಾಗ ಬೇರು ಬಾರಿ ಅನ್ನೋದು ಈ ವೆಸ್ಟ್ ಬೆಂಗಾಲ್ ಹತ್ರ ಬರುತ್ತೆ ಅದು ಇದೇನಪ್ಪ ಬೇರು ಬಾರಿ ವೆಸ್ಟ್ ಬೆಂಗಾಲ್ ಹತ್ರ ಬರುತ್ತೆ ಪಾಕಿಸ್ತಾನ ಆ ಕಡೆ ಇರೋದನ್ನ ತಲೆ ಕೆಡ್ಸ್ಕೊಬೇಡಿ ಈ ಬಾಂಗ್ಲಾದೇಶನು ಪಾಕಿಸ್ತಾನ ಆಗಿತ್ತು ಮುಂಚೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಬರುತ್ತೆ ಹಿಸ್ಟ್ರಿಯಲ್ಲಿ ಬಾಂಗ್ಲಾದೇಶ್ ಕೂಡ ಪಾಕಿಸ್ತಾನ ಆಗಿತ್ತು ಅವಾಗ ಈ ಬೇರು ಬಾರಿ ಇನ್ನ ಪ್ಲೇಸ್ ನಮ್ಮ ನೆಹರು ಏನ್ ಮಾಡ್ತಾರೆ ಇಲ್ಲಿ ಮೆಜಾರಿಟಿ ಮುಸ್ಲಿಮ್ಸ್ ಇರ್ತಾರೆ ಇಲ್ಲಿ ಆ ಮುಸ್ಲಿಮ್ಸ್ ಇದ್ದಾಗ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಒಂಥರ ಫ್ರೆಂಡ್ಸ್ ತರನೆ ಇರ್ತಾರೆ ಅವ್ರಲ್ಲ ಗೊತ್ತಲ್ಲ ಈ ಲೆವೆಲ್ ಎಲ್ಲ ಯಾವಾಗಲೂ ಫ್ರೆಂಡ್ಸ್ ತರೇ ಇರ್ತಾರೆ ಬಿಡಿ ನಾವಷ್ಟೇ ಪಂಚಾಯತಿ ಲೆವೆಲ್ ಓಡದಾಡ್ಕೊಂಡು ಸಾಯ್ ನಾವಷ್ಟೇ ಅವರೆಲ್ಲ ಫ್ರೆಂಡ್ಸ್ ಗಳಿದ್ದಂಗೆ ಹಂಗೆ ಇರ್ತಾರೆ ಇವ್ರು ಕೇಳಿದ್ರಲ್ಲ ಅನ್ಬಿಟ್ಟು ಒಂದ್ ಅಗ್ರಿಮೆಂಟ್ ಮಾಡ್ಕೋತಾರೆ ನೆಹರು ಮತ್ತೆ ನೂನ್ ಅನ್ಬಿಟ್ಟು ಅವರು ಫುಲ್ ಹೆಸರು ಗೊತ್ತಿಲ್ಲ ನಂಗೆ ನೂನ್ ಅಂತ ಪಿ ಎಂ ಹೆಸರು ಅದು ಫೇಮಸ್ ಅದು ನೆಹರು ನೂನ್ ಅಗ್ರಿಮೆಂಟ್ ಅನ್ಬಿಟ್ಟು ನೈನ್ಟೀನ್ ಫಿಫ್ಟಿ ಅಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ ನಾಪ್ಕೈಲಿ ನೆಹರು ನೂನ್ ಅಗ್ರಿಮೆಂಟ್ ನೈನ್ಟೀನ್ ಫಿಫ್ಟಿ ಏಟ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಸರಿ ಕೇಳಿದ್ದೇನೆ ಏನಪ್ಪಾ ಈ ಅಗ್ರಿಮೆಂಟ್ ಅಂದ್ರೆ ಈ ಬೇರು ಬಾರಿನ ಪಾಕಿಸ್ತಾನದವ್ರಿಗೆ ಕೊಟ್ಬಿಡೋದು ಇವ್ರಿಗೆ ಅರ್ಥ ಆಯ್ತಾ ಈ ಬೇರುಬಾರಿನ ಪಾಕಿಸ್ತಾನಕ್ ಪಾಕಿಸ್ತಾನಕ್ ಕೊಟ್ಬಿಡೋದು ಅವಾಗ ಪಾಕಿಸ್ತಾನಕ್ ಬಿಟ್ಟಾಗ ನೆಹರು ಅವರು ಈ ಅಗ್ರಿಮೆಂಟ್ ಮಾಡ್ಕೊಂಡು ಕೊಟ್ಬಿಟ್ರು ಏನಂತ ಬೇರು ಬಾರಿ ತಗೊಳ್ಳಿ ನಿಮ್ದೆ ಜಾಸ್ತಿ ಮುಸ್ಲಿಮ್ಸ್ ಇದಾರೆ ಅನ್ಬಿಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ ನೆಹರು ಅವರು ನಿಮಗೆ ಇವಾಗ ಗೊತ್ತಾಗತ್ತೆ ಆರ್ಟಿಕಲ್ ಮೂರರಲ್ಲಿ ಸಿಂಪಲ್ ಈಗ ಕೇಳಿಸ್ಕೊಳಿ ಈಗ ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಆರ್ಟಿಕಲ್ ತ್ರೀ ಪ್ರಕಾರ ಆರ್ಟಿಕಲ್ ತ್ರೀ ಜ್ಞಾಪಕ ಕೊಡಿ ಆ ಚಾಪ್ಟರ್ ಬಂದಾಗ ಅಲ್ಲಿ ಮತ್ತೆ ರಿವಿಜನ್ ಮಾಡ್ಕೊಂಡಿರಂತೆ ಆ ತ್ರೀ ಏನ್ ಹೇಳುತ್ತೆ ಅಂತಂದ್ರೆ ನೀವ್ ಯಾವ್ದಾದ್ರು ಗಡಿ ಬದಲಾವಣೆ ಅದು ಇದು ಮಾಡ್ಬೇಕು ಅಂತಂದ್ರೆ ಸರಳ ಬಹುಮತ ಸಾಕು ಸಂಸತ್ತಲ್ಲಿ ಅಂತ ಹೇಳುತ್ತೆ ಸರಳ ಬಹುಮತ ಮಾಡ್ಕೊಂಡು ಇವ್ರು ಏನ್ ಮಾಡಿದ್ರು ನೆಹರು ಅವರು ಮೆಜಾರಿಟಿತ್ತೆ ಅವ್ರು ಹೇಳ್ದಂಗೆಲ್ಲ ಕೇಳೋರು ಸಿಂಪಲ್ ಮೆಜಾರಿಟಿಲಿ ಅದನ್ನ ಪಾಸ್ ಮಾಡ್ಬಿಟ್ರು ಬೇರು ಬಾರಿನ ಪಾಕಿಸ್ತಾನದವ್ರಿಗೆ ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಲ್ಲಿ ಆರ್ಟಿಕಲ್ ನಲ್ಲಿ ಗಡಿ ಅದು ಇದು ಹೆಸರು ಬದಲಾವಣೆ ಮಾಡಕ್ಕಷ್ಟೇ ಅವಕಾಶ ಇರೋದು ನೀವೇನಾದ್ರೂ ಚೇಂಜ್ ಮಾಡಬೇಕು ಅಂತಂದ್ರೆ ಸಂವಿಧಾನದ ತಿದ್ದುಪಡಿ ಮಾಡಬೇಕು ಮುನ್ನೂ ಸಂವಿಧಾನದ ತಿದ್ದುಪಡಿ ಆರ್ಟಿಕಲ್ ನಂಬರ್ ಇದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ನಾಪ್ಕೊಂಡ್ರಿ ಮುಂದಕ್ಕೆ ಬರ್ತಾವ ಇವು ಮುನ್ನೂರ ಅರವತ್ತೆಂಟು ಅಂತ ತಕ್ಷಣನೇ ಸಂವಿಧಾನದ ತಿದ್ದುಪಡಿ ನಿಮಗೆ ತಿದ್ದುಪಡಿ ಅಂತಾನೆ ಚಾಪ್ಟರ್ ಇದೆ ಸದ್ಯಕ್ಕೆ ಆರ್ಟಿಕಲ್ ನಂಬರ್ ನಾಪ್ ಮುನ್ನೂರ ಅರವತ್ತೆಂಟು ಸಂವಿಧಾನದ ತಿದ್ದುಪಡಿ ಅಂದ್ರೆ ನೀವು ಆರ್ಟಿಕಲ್ ಮೂರ ಪ್ರಕಾರ ಮಾಡಕ್ ಹೋಗ್ಬೇಡಿ ಮುನ್ನೂರ ಅರವತ್ತೆಂಟರ ಪ್ರಕಾರ ನೀವು ಪ್ರೊಸೀಜರ್ ಫಾಲೋ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಬೇರೆ ಬಾರಿ ಕೊಡ್ಬೇಕಾದ್ರೆ ಯಾಕಂದ್ರೆ ಗಲಾಟೆ ಆಗ್ಬಿಟ್ಟಿತ್ತು ಸುಮ್ ಸುಮ್ನೆ ಕೊಟ್ಬಿಟ್ರಲ್ಲ ಅಂತ ಭಾರತದವರೆಲ್ಲ ಗಲಾಟೆ ಅಂದ್ಬಿಟ್ಟಿದ್ರು ಅವಾಗ ಏನ್ ಮಾಡಿದ್ರು ನೆಹರು ಹೌದಾ ತಿದ್ದುಪಡಿ ಮಾಡ್ಬೇಕಾ ಮಾಡೋಣ ಅನ್ಬಿಟ್ಟು ಒಂಬತ್ತನೇ ತಿದ್ದುಪಡಿ ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಒಂಬತ್ತನೇ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತು ತಿದ್ದುಪಡಿಗಳಲ್ಲಿ ಲ್ಲಿ ಬರ್ಕೊಂಡಿರಿ ಅಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಕಡೆ ಸೀಕ್ವೆನ್ಸ್ ಅಲ್ಲಿ ಮಾಡೋಣ ಒಂಬತ್ತನೇ ತಿದ್ದುಪಡಿ ಸಾವಿರದ ಒಂಬೈನೂರ ನೀವು ಸರ್ ಆರ್ಟಿಕಲ್ ತ್ರೀ ಪ್ರಕಾರ ಮಾಡಿದ್ರೆ ಏನಾಗುತ್ತೆ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಮಾಡಿದ್ರೆ ಏನು ತ್ರೀ ಪ್ರಕಾರ ಸಿಂಪಲ್ ಮೆಜಾರಿಟಿ ಸಾಕು ಬಟ್ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಮಾಡ್ಬೇಕು ಅಂದ್ರೆ ವಿಶೇಷ ಬಹುಮತ ಬೇಕು ಮೂರನೇ ಎರಡು ಬಹುಮತ ಜಾಸ್ತಿ ಜನ ವೋಟ್ ಮಾಡ್ಬೇಕು ಅದಕ್ಕೋಸ್ಕರ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಮಾಡಿ ಜಾಸ್ತಿ ಜನರ ಒಪಿನಿಯನ್ ತಗೊಂಡ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಅದ್ರ ಪ್ರಕಾರ ಅವ್ರು ಮಾಡಿದ್ರು ಅಲ್ಲೂ ಪಾಸ್ ಆಯ್ತು ಮೆಜಾರಿಟಿಯಿಂದ ಒಂಬತ್ತನೇ ತಿದ್ದುಪಡಿ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಬೇರು ಬಾರಿನ ಅವ್ರಿಗೆ ಬಿಟ್ಕೊಟ್ರು ಈಗ ಬೇರು ಬಾರಿನ ಅವ್ರಿಗೆ ಬಿಟ್ಕೊಟ್ಟಾಗ ನಾವು ಸಂವಿಧಾನ ಪ್ರಿಯಾಂಬಲಲ್ಲಿ ಏನಂತ ಇದೆ ನಾವು ಸಾರ್ವಭೌಮ ನಮ್ಗೆ ಯಾರು ಇದಿಲ್ಲ ನಮಗ್ ನಾವೇ ಬಾಸು ಅಂತ ಎಲ್ಲ ಇದ್ದಾಗ ಇಲ್ಲಿ ಒಳಗಡೆ ಆಯ್ತು ಸಂವಿಧಾನ ತಿದ್ದುಪಡಿ ಒಳಗಡೆ ಅಂತ ಮಾಡಿದ್ರ ಈಗ ಅಲ್ಲೂ ತಿದ್ದುಪಡಿ ಮಾಡ್ಬೇಕಾ ಅಥವಾ ಪ್ರಸ್ತಾವನೆಯಲ್ಲೂ ತಿದ್ದುಪಡಿ ಅಂದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೋಡಪ್ಪ ಪ್ರಿಯಾಂಬಲ್ಲೇ ಬೇರೆ ಒಳಗಡೆ ಇರೋ ಕಾನ್ಸ್ಟಿಟ್ಯೂಷನ್ ಬೇರೆ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುತ್ತೆ ಸೊ ಇದು ಇದ್ರ ರಿಸಲ್ಟ್ ಕೇಳಿದ್ದೇನೆ ಈ ಕ್ವಶನ್ ಅದ್ರ ರಿಸಲ್ಟ್ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೆಂಗೆ ಈ ಜಡ್ಜ್ಮೆಂಟ್ ಗಳು ತುಂಬಾ ಬೇರೆ ಆಗುತ್ತೆ ಇವಾಗ ಇವತ್ತು ನಾನ್ ಸರಿ ಅಂತ ಹೇಳಿರ್ತಾರೆ ಒಂದೊಂದ್ಸರಿ ನೀವ್ ಸರಿ ಅಂತ ಹೇಳ್ತಾರೆ ಅದು ಇಬ್ರು ಅಲ್ಲ ನಿಮ್ಮನ್ನಲ್ಲಪ್ಪ ಸುಮ್ನೆ ಆಮೇಲೆ ಏನೇನೋ ಅನ್ಕೊಂಡ್ಬಿಟ್ರೆ ನಿಮ್ಮನ್ನಲ್ಲ ಇಬ್ರು ಪಾರ್ಟಿಗಳು ಕಿತ್ತಾಡ್ತಿದ್ದಾಗ ಒಂದ್ಸರಿ ಇವ್ರು ಸರಿ ಅಂತ ಹೇಳುತ್ತೆ ಒಂದ್ಸರಿ ಅವ್ರ ಸರಿ ಅಂತ ಜಡ್ಜ್ಮೆಂಟ್ ಕೊಡುತ್ತೆ ನಿಮ್ಗೊಂದು ಆರುಷಿ ಕೇಸ್ ಅಂತ ನೋಡಿರ್ಬೇಕು ನಿಮಗೆ ತುಂಬಾ ಇಶ್ಯೂ ಆಗಿತ್ತು ಆ ಡೆಲ್ಲಿಯಲ್ಲಿ ಆರುಷಿಯನ್ನ ಹುಡುಗಿ ಆ ಸತ್ತೋಗಿದ್ಲು ಅದಾದ್ಮೇಲೆ ಅತ್ ನೆಕ್ಸ್ಟ್ ಡೇನ ಅವ್ರ ಮನೆ ಕಾರ್ ಡ್ರೈವರ್ ಏನೋ ಸತ್ತೋಗಿದ್ದ ಬಾಲ್ಕನಿಯಲ್ಲಿ ಏನು ಗಳು ಸಿಕ್ಕಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಏನು ಎವಿಡೆನ್ಸ್ ಇವ್ರು ಅವ್ರ ಅಪ್ಪ ಅಮ್ಮ ಕೇಸ್ ಏನೋ ಹಾಕಿದ್ರು ಆ ಕೇಸ್ ಹಾಕಿದಾಗ ಸ್ಟಾರ್ಟಿಂಗ್ ಅಲ್ಲಿ ಏನು ಎವಿಡೆನ್ಸ್ ಇಲ್ಲ ರಿಜೆಕ್ಟ್ ಏನು ಸಿಗ್ತಾ ಇಲ್ಲ ಏನಕ್ಕೆ ಯಾರು ಹಿಂಗಾದ್ರು ಯಾವ್ದು ಪ್ರೂಫ್ ಇಲ್ವಲ್ಲ ಅನ್ಬಿಟ್ಟು ಹಾಗೆ ಇದ್ ಮಾಡಿದ್ರು ನೆಗ್ಲೆ ಇದ್ ಮಾಡ್ತಾ ಇದ್ರು ಏನೋ ಟ್ರೈ ಏನು ಸಿಗ್ಲಿಲ್ಲ ಕೇಸ್ ಕೇಸ್ ನ ಅಂದ್ರೆ ಕ್ಲೋಸ್ ಬಂತು ಆ ಅಂತಂದ್ರೆ ಓಕೆ ಇವ್ರು ಹಿಂಗ್ ಸತ್ತಿದಾರೆ ಯಾರ ಹುಡುಗಿ ಆರುಷಿ ಅವ್ರ ಮಗಳು ಹಿಂಗ್ ಸತ್ತಿದಾಳೆ ಅವ್ರು ಮೋಸ್ಟ್ಲಿ ಅವ್ರ ಕಾರ್ ಡ್ರೈವರ್ ಮೋಸ್ಟ್ಲಿ ಏನೋ ಇದಿರ್ಬೇಕು ಕಮ್ಯುನಿಕೇಶನ್ ಇರ್ಬೇಕು ಆ ಹುಡುಗಿ ಮತ್ತೆ ಆ ಕಾರ್ ಡ್ರೈವರ್ ಅದ್ರಿಂದ ಇವ್ರು ರಾತ್ರಿ ಎಲ್ಲ ಇವ್ರ ಸಿಸ್ಟಮ್ ಒಂದ್ ಗಂಟೆ ತಕ ಓಡಿದೆ ಅಂದ್ರೆ ಅವ್ರ ಅಪ್ಪ ಎದ್ದಿದ್ರು ಏನೇನೋ ಈ ತರ ಅಸಂಪ್ಷನ್ ಅಲ್ಲಿ ನೆಕ್ಸ್ಟ್ ಅವ್ರ ಅಪ್ಪ ಅಮ್ಮನ ಮೇಲೆ ಕೇಸು ನೋಡಿ ಕೇಸ್ ಅದನ್ನ ಇದನ್ನ ಹಾಕ್ದ್ರು ನೋಡಿ ಕಣ್ಣಿಡೀರಿ ಅಂತ ಹಾಕಿದ್ರು ಅದು ಅವ್ರ ಮೇಲೆ ಕೇಸ್ ಆಗಿ ಇನ್ನು ಏನೇನೋ ಇನ್ನು ಏನೇನಾಗಿದ್ಯೋ ಈಗ ನೋಡಿ ಯಾರು ಕೇಸ್ ಅಂದ್ಬಿಟ್ಟು ನೋಡಿ ಅದು ಒಂದ್ಸರಿ ಅವ್ರ ಕಡೆ ಇರುತ್ತೆ ಒಂದ್ಸರಿ ಇವ್ರ ಕಡೆ ಈ ಕೇಸಲ್ಲಿ ಏನ್ ಅಂದ್ರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ನೀವ್ ಅಲ್ಲೇನ್ ತಿದ್ದುಪಡಿ ಮಾಡಕ್ ಹೋಗ್ಬೇಡಿ ಪ್ರಿಯಾಂಬಲ್ ನ ಪದೇ ಪದೇ ಪ್ರಿಯಾಂಬಲ್ ದು ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ಬಿಡುತ್ತೆ ಸೊ ಇದು ಅದ್ರ ರಿಸಲ್ಟ್ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ಸಂವಿಧಾನದ ಭಾಗವಲ್ಲ ಅಂತ ಹೇಳುತ್ತೆ ಯಾವುದು ಪ್ರಸ್ತಾವನೆ ಕೇಳಿದ್ರೆ ಬೇರು ಬಾರಿ ಪ್ರಕರಣದಲ್ಲಿ ಏನಂತ ಹೇಳಿದೆ ಅಂತಂದ್ರೆ ಪ್ರಿಯಾಂಬಲ್ ಸಂವಿಧಾನದ ಭಾಗ ಅಲ್ಲ ನಿಮಗೆ ಕ್ಲಿಯರ್ ಇದೆ ಅನ್ಸುತ್ತೀಗ ಸೊ ಇದೇ ಕೇಸ್ ಏನಾಯ್ತು ಅಂತ ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಇದು ಬೇರೆ ಅದು ಉಲ್ಟಾ ಹೆಂಗ್ ಕೊಟ್ರು ಅಂತ ಅನ್ನೋದು ಕೇಶವಾನಂದ ಭಾರತಿ ಕೇಸ್ ಅಂತ ಬರುತ್ತೆ ನಿಮಗೆ ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ವರ್ಷಸ್ ಕೇರಳ ಜೊತೆ ಈ ಕೇಸ್ ಗಳೆಲ್ಲ ತುಂಬಾ